ರಾಜ್ಯದಲ್ಲಿ ಇನ್ನೂ ಕೂಡ ಮುಗಿದಿಲ್ಲ ಸಿಡಿ ಪಾಲಿಟಿಕ್ಸ್ ಸಿಎಂ ವಿರುದ್ಧ ಮತ್ತೆ ಸಿಡಿದಿದ್ದಾರೆ ಹೆಚ್ ವಿಶ್ವನಾಥ ನಾಳೆ ಅಮಿತ್ ಶಾ ಅವರು ಬರ್ತಾ ಇದ್ದಾರೆ ರಾಜ್ಯಕ್ಕೆ ಅವರಿಗೆ ದೂರು ಕೊಡೋದಕ್ಕೆ ನಿರ್ಧಾರವನ್ನ ಕೂಡ ಮಾಡಿದ್ದಾರೆ ಅಮಿತ್ ಶಾ ಭೇಟಿಗೆ ಅವಕಾಶವನ್ನ ಕೂಡ ವಿಶ್ವನಾಥ ಅವರು ಈಗಾಗಲೇ ಕೇಳಿಕೊಂಡಿದ್ದಾರೆ ಆದರೆ ಸಿಎಂ ನಾಯಕತ್ವದ ಬಗ್ಗೆ ನಾನು ಯಾವುದೇ ಕಾರಣಕ್ಕೂ ಕೂಡ ಪ್ರಶ್ನೆಯನ್ನ ಮಾಡೋದಿಲ್ಲ ಸಿಎಂ ವರ್ತನೆ ಬಗ್ಗೆ ಮಾತ್ರವಷ್ಟೇ ಪ್ರಶ್ನೆ ಅಂತ ವಿಶ್ವನಾಥ್ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಆ ಸಿಡಿ ಬಗ್ಗೆ ಎತ್ತಾಳಿಗೆ ಗೊತ್ತಿದೆ ಆ ಸಿಡಿ ಬಹಳ ಮಂದಿ ಬಳಿ ಇದೆ ಅಂತ ಕೂಡ ವಿಶ್ವನಾಥ್ ಬಾಂಬ್ ಅನ್ನು ಹಾಕಿದ್ದಾರೆ ಹಾಗಾಗಿ ನೋಡಬೇಕು ನಾಳೆ ಅಮಿತ್ ಶಾ ಅವರು ಏನಾದರೂ ಭೇಟಿಗೆ ಅವಕಾಶವನ್ನ ಕೊಟ್ಟರೆ ವಿಶ್ವನಾಥ್ ಅವರಿಗೆ ವಿಶ್ವನಾಥ್ ಅವರು ದೂರನ್ನ ಸಲ್ಲಿಸುತ್ತಾರೆ ಮುಖ್ಯಮಂತ್ರಿಯ ವರ್ತನೆಯ ಬಗ್ಗೆ ನಾಯಕತ್ವದ ಬಗ್ಗೆ ನನಗೆ ಯಾವುದೇ ಆಬ್ಜೆಕ್ಷನ್ಸ್ ಇಲ್ಲ ಆದರೆ ಮುಖ್ಯಮಂತ್ರಿಯ ವರ್ತನೆಯ ಬಗ್ಗೆ ನನ್ನ ಆಬ್ಜೆಕ್ಷನ್ಸ್ ಅದನ್ನ ನಾನು ವರಿಷ್ಠರ ಗಮನಕ್ಕೆ ತರ್ತೀನಿ ಅಂತ ವಿಶ್ವನಾಥ್ ಹೇಳಿದ್ದಾರೆ ಇದರ ಜೊತೆಗೆ ಸಿಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದ್ದಾರೆ ಬಹಳ ಸೊ ಇದು ವಿಶ್ವನಾಥ್ ಅವರು ಆರಂಭದಲ್ಲಿ ಮಾತನಾಡಿರ್ತಕ್ಕಂಥದ್ದು ಹುಬ್ಬಳ್ಳಿಯಲ್ಲಿ ಗುಂಡು ಸಿಡಿದ ಮೇಲೆ ಗೊತ್ತಾಗುತ್ತೆ ಅದರಲ್ಲಿ ಏನಿದೆ ಅಂತ ನನಗದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಆದರೆ ಯತ್ನಾಳ್ ಅವ್ರಿಗೆ ಗೊತ್ತು ಏನೋ ತುಂಬ ಜನರ ಬಳಿ ಆ ಸಿ ಡಿ ಇದೆ ಅಂತಾರಪ್ಪ ನನಗೇನು ಗೊತ್ತಿಲ್ಲ ಅಂತಾರೆ ತುಂಬ ಜನರ ಬಳಿ ಸಿ ಡಿ ಇದ್ದರೆ ಅದು ಖಂಡಿತ ಒಬ್ಬರಲ್ಲ ಒಬ್ಬರಿಂದ ಹೊರಗೆ ಬಂದೇ ಬರುತ್ತೆ ಅದು ಸಿಡಿಯುತ್ತೆ ಸದ್ಯದಲ್ಲೇ ಸಿಡಿಯುತ್ತೆ ಅಂತಕ್ಕಂಥದ್ದು ವಿಶ್ವನಾಥ್ ಅವರ ಮಾತು ನೋಡೋಣ ಯಾವಾಗ ಸಿಡಿಯುತ್ತೆ ಯಾರಿಂದ ಸಿಡಿಯುತ್ತೆ ಇಷ್ಟಕ್ಕೂ ಆ ಸಿ ಡಿನಲ್ಲಿ ಏನಿದೆ ಯಾರ ಬಗ್ಗೆ ಇದೆ ನೆನ್ನೆ ಏನೋ ಯತ್ನಾಳವರು ಕಣ್ಣಲ್ಲಿ ನೋಡೋಕ್ಕಾಗದೇ ಇರೋಂಥದ್ದೆಲ್ಲ ಇದೆ ಅಂತ ಹೇಳಿದ್ದಾರೆ ಅಂಥದ್ದೇನಿದೆಯಪ್ಪ ಆ ಸಿ ಡಿನಲ್ಲಿ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ ಬಟ್ ಇದ್ದರೆ ಬಿಡುಗಡೆ ಮಾಡಿ ತೊಗೊಂಡೋಗಿ ಹೈಕಮಾಂಡ್ ಕೊಡಿ ಅಂತ ಯಡಿಯೂರಪ್ಪನವರು ನಿನ್ನೆ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಡಿಯೂರಪ್ಪ ಅಧಿಕಾರ ಇರುವಾಗ ಅವ್ರಿಗೆ ಚಿಕ್ಕವನ್ನ ತಪ್ಪೇನು ಈ ವಯಸ್ಸಲ್ಲಿ ಅಧಿಕಾರ ವ್ಯಾಮೋಹ ಜಾಸ್ತಿ ಆಯ್ತು ನನ್ಗೆ 73 73 ಯಡಿಯೂರಪ್ಪ ಅಧಿಕಾರ ಇರುವಾಗ ಅವ್ರಿಗೆ ಚಿಕ್ಕವನ್ನ ತಪ್ಪೇನು ಈ ವಯಸ್ಸಲ್ಲಿ ಅಧಿಕಾರ ವ್ಯಾಮೋಹ ಜಾಸ್ತಿ ಆಯ್ತು ನನ್ಗೆ 73 73 ಯಡಿಯೂರಪ್ಪ ಅಧಿಕಾರ ಇರುವಾಗ ಅವ್ರಿಗೆ ಚಿಕ್ಕವನ್ನ ತಪ್ಪೇನು ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ ವಿಶ್ವನಾಥ್ ಅವರು ನಿಮಗೆ ವಯಸ್ಸಾಯಿತು ವಯಸ್ಸಾದ ನಂತರ ಅಧಿಕಾರ ವ್ಯಾಮೋಹ ಜಾಸ್ತಿಯಾಗಿ ಈ ಥರ ಮಾತಾಡ್ತಿದ್ದೀರಾ ಅಂದಿದ್ದಕ್ಕೆ ಅವ್ರು ಹೇಳ್ತಾರೆ ನನಗಿನ್ನೂ 73 ವರ್ಷ 78 ಯಡಿಯೂರಪ್ಪನವರೇ ಕುರ್ಚಿ ಗಂಟ್ಕೊಂಡು ಕೂತಿರಬೇಕಾದ್ರೆ ಅಧಿಕಾರಕ್ಕೆ ಆಸೆ ಪಡಿಬೇಕಾದ್ರೆ ನಾನಿನ್ನೂ ಚಿಕ್ಕವನು ನಾನು ಆಸೆ ಪಟ್ಟರೆ ತಪ್ಪೇನು ಅಂತ ವಿಶ್ವನಾಥ್ ಅವರು ದೂರನ್ನು ಕೊಡ್ತಾ ಇದ್ದಾರೆ ಅಂದರೆ ವಿಶ್ವನಾಥ್ ಅವರು ಅವರ ಸಮಜಾಯಿಷಿ ಅದು ನಾನಿನ್ನೂ ಚಿಕ್ಕವನು ಯಡಿಯೂರಪ್ಪನವರು ಕಂಪೇರ್ ಮಾಡಿದ್ರೆ ನಾನಿನ್ನೂ ಚಿಕ್ಕವನು ಸೊ ಅಧಿಕಾರಕ್ಕೆ ಆಸೆ ಪಟ್ಟರೆ ತಪ್ಪೇನು ಅಂದರೆ ನಿನ್ನೆಯೆಲ್ಲ ಅವರು ನಾನು ಮಂತ್ರಿ ಆಗಿಲ್ಲ ಅಂತ ನನಗೆ ಬೇಸರ ಇಲ್ಲ ಅಂತ ಹೇಳ್ತಾ ಇದ್ರು ಇವತ್ತು ತಪ್ಪೇನು ಅಂತ ಕೇಳ್ತಾ ಇದ್ದಾರೆ